टिकेट घोषणे विचार बीएस यडियूरप्पा दिढ़ीर यूटर्न हड़द्दारे बाय तप्पि निन्ने अभ्यर्थिया हेसरन्न घोषणे माड्बिट्टिद्दाने नोडि यडियूरप्पनवरु निन्ने तेरदाळ क्षेत्रद बीजेपी अभ्यर्थिया हेसरन्न घोषणे माडिद्रु आदरे इवत्तु यूटर्न हड़द्दिद्दारे बागलकोटेयल्लि माजी सीएं यडियूरप्पनवरु हेळिकेयन्न कोट्टिरोदु टिकेट हंचिके बग्गे केंद्रद चुनावणा समिति अंतिम निर्धारवन्न कैगोळ्ळुत्ते आ रीति अनौंस माडोदल्ल बाय तप्पि हेळिद्देने नानु यावुदे हेसरु हेळोदु सूक्त अल्ल टिकेट विचारदल्लि निलुवन्न बदलिसिद्दारे बिएस यडियूरप्पनवरु निन्ने ताने हेळिकेयन्न कोट्टिद्रु बिएस यडियूरप्प ಹಾಗಾದ್ರೆ ನಿನ್ನೆ ಯಡಿಯೂರಪ್ಪನವರು ಏನು ಹೇಳಿಕೆ ಕೊಟ್ಟಿದ್ರು ನೋಡೋಣ ಬನ್ನಿ ಇಲ್ಲಿ ಬಹಳಷ್ಟು ಸ್ಪರ್ಧೆಗಳು ಟಿಕೆಟ್ ಆಕಾಂಕ್ಷಿಗಳು ಇದ್ದಾರೆ ನಾನು ಇಲ್ಲಿ ತೇರದಾಳಕ್ಕೆ ಬಂದಿದ್ದೇನೆ ಇಲ್ಲಿರೋ ಶಾಸಕರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವರಂತೂ ನಮ್ಮ ಅಭ್ಯರ್ಥಿಯಾಗಿ ಮುಂದುವರಿತಾರೆ ನೋಡಿ ನಿನ್ನೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಹಾಗಾದ್ರೆ ಇವತ್ತು ಏನು ಹೇಳಿಕೆ ಕೊಟ್ಟಿದ್ದಾರೆ ಕೇಳೋಣ ಬನ್ನಿ ನಾಲ್ಕು ಜನ ಎಲ್ಲ ಆ ಥರ ನಾನು ಅನೌನ್ಸ್ ಮಾಡೋದು ಬಾಯ್ ತಪ್ಪು ಹೇಳಿದ್ದೀನಿ ಬಟ್ ತೀರ್ಮಾನ ಮಾಡುವಂಥದ್ದು ಕೇಂದ್ರದ ಚುನಾವಣಾ ಸಮಿತಿ ತೀರ್ಮಾನ ಮಾಡುತ್ತೆ ಅದರಿಂದ ನಾನು ಹೆಸರೇ ಯಾವುದೇ ಹೆಸರು ಹೇಳೋದು ನನಗೆ ಸೂಕ್ತ ಅಲ್ಲ ಚುನಾವಣಾ ಸಮಿತಿ ಸೂಕ್ತವಾದ ತೀರ್ಮಾನ ತಗೊಳ್ಳುತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋವಂಥದ್ದು ಖಾತ್ರಿ ಇರೋದರಿಂದ ಅಭ್ಯರ್ಥಿಗಳ ಪೈಪೋಟಿ ಜಾಸ್ತಿ ಆಗಿದೆ ನಾಲ್ಕು ಐದು ಜನ ಎಲ್ಲ ಕಡೆಯೂ ಇದ್ದಾರೆ ಅದೇ ಅವ್ರ ಜೊತೆ ಕೂತು ಮಾತನಾಡಿ ಎಲ್ಲರ ಸಹಕಾರದಿಂದ ಒಬ್ಬರನ್ನ ನಿಲ್ಲಿಸಿ ನಾವು ಚುನಾವಣೆ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೇವೆ ಅದರಿಂದ ಯಾರ್ಯಾರು ಆ ಥರ ಆಸ್ಪಿರೆಂಟ್ಸ್ ಇದ್ದಾರೆ ಗೊಂದಲ ಮಾಡಿದ್ದೇನೆ ಚರ್ಚೆ ಮಾಡಿ ಅಲ್ಟಿಮೇಟಾಗಿ ಚುನಾವಣಾ ಸಮಿತಿ ಏನು ಹೇಳುತ್ತೆ ಅದು ಅಂತಿಮ ಅದಕ್ಕೆ ಎಲ್ರಿಗೂ ಗೌರವ ಕೊಟ್ಟು ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ ಆ ಥರ ನಾನು ಅನೌನ್ಸ್ ಮಾಡೋದು ಎಸ್ ಯಡಿಯೂರಪ್ಪನವರ ಎರಡೂ ಹೇಳಿಕೆಗಳನ್ನು ನಾವು ಗಮನಿಸಿದ್ವಿ ನಿನ್ನೆ ತಾನೇ ಪತ್ರಕರ್ತರ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ನಮ್ಮ ಇಲ್ಲಿನ ಶಾಸಕರು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಬಾರಿಯೂ ಕೂಡ ಅವರೇ ಅಭ್ಯರ್ಥಿಯಾಗಿ ಮುಂದುವರಿತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಆದರೆ ಇವತ್ತು ಏಕಾಏಕಿಯಾಗಿ ಯೂ ಟರ್ನ್ ಹೊಡೆದಿದ್ದಾರೆ ನಾನು ಬಾಯಿ ತಪ್ಪು ಹೇಳಿಬಿಟ್ಟಿದ್ದೀನಿ ಈ ವಿಚಾರವನ್ನು ನಮ್ಮ ಹೈಕಮಾಂಡ್ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ ಈ ವಿಚಾರದಲ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತನಾಡಿದ್ದಾರೆ